ಬಿ ಜೆ ಪಿಯಲ್ಲಿ ಒಕ್ಕಲಿಗ ಲೀಡರ್ಶಿಪ್ಪನ್ನು ತಗೊಂಡು ಬರಬೇಕು ಅನ್ನುವ ಅಭಿಲಾಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅದು ಸಾಫಲ್ಯ ಕಂಡಿದೆಯೋ ಸಾಫಲ್ಯವಾಗಿಲ್ವೋ ಸಾಫಲ್ಯ ಆಗಿಲ್ಲ ಅಂತಂದರೆ ಅದು ಇಂಡಿವಿಜುವಲ್ ಫೇಲ್ಯೂರ ಅಥವಾ ಪಾರ್ಟಿ ಫೇಲ್ಯೂರ ಪಾರ್ಟಿ ಯಾವತ್ತೂ ಫೇಲ್ಯೂರ್ ಆಗೋ ಪ್ರಶ್ನೆನೇ ಇಲ್ಲ ಏನಾರು ಲೋಪದೋಷಗಳಿದೆ ನಮ್ಮ ಇಂಡಿವಿಜುವಲ್ ಲೆವೆಲ್ಸ್ ಸಿ ಪಾರ್ಟಿ ವಿಲ್ ಗಿವ್ ಅಸ್ ಪ್ಲಂಟಿ ಆಫ್ ಅಪರ್ಚುನಿಟಿ ನಮ್ಗೆ ಬಹಳಷ್ಟು ಅವಕಾಶ ಕೊಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಬೆಂತಿಡ್ತಾರೆ ಎಲ್ಲವನ್ನೂ ಕೊಡ್ತಾರೆ ನಾವು ದುಡಿಬೇಕು ಕೆಲಸ ಮಾಡಬೇಕು ಹೋಗಬೇಕು ಶ್ರಮ ವಹಿಸಬೇಕು ಬೆವರುಸಬೇಕು ವಿಶ್ವಾಸ ಗಳಿಸ್ಬೇಕು ಪ್ರೀತಿ ಗಳಿಸ್ಬೇಕು ಕರ್ತವ್ಯ ಪಾಲನೆ ಮಾಡಬೇಕು ಅವಿರತವಾಗಿ ಮಾಡ್ತಾನೆ ಇರಬೇಕು ಮಾಡಿ ದಿನ ಪರವಾಗಿ ಕೆಲಸ ಮಾಡಬೇಕು ದ್ಯಾಟ್ ಇಸ್ ಎ ಕಮಿಟ್ಮೆಂಟ್ ದ್ಯಾಟ್ ಇಸ್ ಎ ಕಮಿಟ್ಮೆಂಟ್ ಫಾರ್ ಎ ಪಾರ್ಟಿ ವಿಚ್ ಇನ್ ನಾವು ನಂಬಿರುವಂಥ ಪಕ್ಷ ಅಭಿಮಾನ ಇರುವಂಥ ಪಕ್ಷದ ಪರವಾಗಿ ನಾವು ಮಾಡುವಂಥ ಕೆಲಸ ಕರ್ತವ್ಯ ಕಾಂಗ್ರೆಸ್ಸಿನಲ್ಲಿ ಎರಡು ಲೀಡರ್ಶಿಪ್ಗಳ ನಡುವೆ ಗುದ್ದಾಟ ಇದೆ ಇಬ್ರು ಮಾಸ್ ಲೀಡರ್ಗಳಾಗಿದ್ದಾರೆ ಕುರುಬ ಲೀಡರ್ಶಿಪ್ ಬಹಳ ದೊಡ್ಡ ಮಟ್ಟದಲ್ಲಿ ಮಾಸ್ ಲೀಡರ್ಶಿಪ್ ಇದ್ದೇ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಔಟ್ರೈಟ್ಲಿ ತಳ್ಳಿ ಹಾಕೋದೇ ಫ್ರೀಡಮ್ ಬೇಕರಿ ಶುರು ಮಾಡಿದ್ದೀರಾ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇಲ್ಲ ಒಕ್ಕಲಿಗ ಲೀಡರ್ಶಿಪ್ ಬಹಳ ದೊಡ್ಡ ಮಟ್ಟದಲ್ಲಿ ಅವರದಿದ್ದೇ ಇದೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದ್ದೇ ಇದೆ ಆ ಲೆವೆಲ್ಗೆ ಬಿಜೆಪಿಯಲ್ಲಿ ಒಬ್ಬ ನಾಯಕ ಯಾಕೆ ಬರೋಕ್ಕಾಗಲಿಲ್ಲ ಅಥವಾ ಅದಕ್ಕಿಂತ ದೊಡ್ಡ ಲೆವೆಲಲ್ಲಿ ಬರೋದು ನೋಡಿ ನಮ್ಮದು ನಮ್ಮ ಪಕ್ಷ ಅಂತ ಸಾಮಾನ್ಯವಾಗಿರೋದು ಇಟ್ ಈಸ್ ನಾಟ್ ಬಾ ಬೇಸ್ಡ್ ಅನ್ ಜಾತಿ ಆಧಾರಿತವಾಗಿ ಕಟ್ಟಿರೋ ಪಕ್ಷ ಅಲ್ಲ ಇಟ್ಸ್ ನಾಟ್ ಬೇಸ್ಡ್ ಆನ್ ಜಾತಿ ನಾಟ್ ಅಟ್ ಆಲ್ ಯಾಟ್ ಏನ್ ದಿಸ್ ಡೆಫಿನೆಟ್ಲಿ ಲಿಂಗಾಯಿತ ಮಾಸ್ ಲೀಡರ್ ಲಿಂಗಾಯತ ಮಾಸ್ ಲೀಡರ್ ಅಂತ ಯಾರನ್ನ ಕರಿಯೋದು ಲಿಂಗಾಯತ ಮಾಸ್ ಲೀಡರ್ ಅಂತ ಏನೂ ಕರಿಯಲ್ಲ ನಮ್ಮ ಪಕ್ಷದ ಸರ್ವೋಚ್ಛನ ಸರ್ವೋಚ್ಛ ನಾಯಕ ಒಂದು ಜಾತಿ ಇನ್ನೆಲ್ಲ ಇರ್ಬೋದು ಜಾತಿ ಹಿನ್ನೆಲೆ ಇರ್ಬೋದೇ ಹೊರ್ತು ಈ ಜಸ್ಟ್ ಲಿಮಿಟ್ ಕಾಸ್ಟ್ ಒಂದು ಜಾತಿ ನೀವು ಸೀಮಿತವಾಗಿದ್ರೆ ಬೇರೆ ಬೆಂಬಲ ಕೊಡ್ತಾರೆ ಅದನ್ನ ಲಿಮಿಟ್ ಮಾಡಿರೋದು ಪಾರ್ಟಿ ನೋ 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 ಡೆಫಿನೆಟ್ಲಿ ನಾಟ್ ನಮ್ಮ ಪಕ್ಷದಲ್ಲಿ ಜಾತಿ ಆಧಾರಿತವಾಗಿ ನಂಬಿಕೆ ಇರುವಂತ ಪ್ರಶ್ನೆ ಇಲ್ಲ ಯಾಕೆ ಲಿಂಗಾಯತ ಮುಖ್ಯಮಂತ್ರಿಗಳನ್ನೇ ಬಿಜೆಪಿ ನಂಬ್ಕೊಂಡು ಹೋಗೋದ್ ಮತ್ತೆ ಹಾಗೇನಿಲ್ಲ ಜಾತಿ ಆಧಾರಿತ ಅಲ್ಲ ನೀವು ಅದ್ರ ಮುಖ್ಯಮಂತ್ರಿಗಳಿಗೆ ಲಿಂಗಾಯತ ಮುಖ್ಯಮಂತ್ರಿಗಳಾಗಬೇಕು ಅಶ್ವಥ್ ನಾರಾಯಣ ಯಡಿಯೂರಪ್ಪನವರು ಹಲವಾರು ವರ್ಷ ನಿಮ್ ಪ್ರಶ್ನೆಗೆ ಉತ್ತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಅಧಿಕಾರಕ್ಕೆ ಬಂದ ನಾನು ಎರಡ್ ಸಾವಿರದ ಯಡಿಯೂರಪ್ಪನವರು ಸ್ಥಾನದಿಂದ ಇಳಿದಾಗ ಯಾರು ಮುಖ್ಯಮಂತ್ರಿ ಆಗಿದ್ರು ಸನ್ಮಾನ್ಯ ಸದನಗೌಡರು ಆದ್ರೂ ಮುಖ್ಯಮಂತ್ರಿ ಎಷ್ಟು ವರ್ಷ ಇಟ್ಕೊಂಡಿದ್ರಿ ಒಂದ್ ವರ್ಷ ಇದ್ರು ಅದಾದ್ಮೇಲೆ ಜಗದೀಶ್ ಶೆಟ್ಟರ್ ಅವರು ನಂಬಿದ್ರಿ ಎಷ್ಟು ಜನ ಅವರಿಗೆ ಹೇಳನಲ್ಲ ಪಕ್ಷ ನಮ್ಗೆ ಅವಕಾಶ ಕೊಡ್ತಾರ ಪಕ್ಷ ನಮ್ಗೆ ಅವಕಾಶ ಕೊಡ್ತಾರೆ ನಾವ್ ಹೇಗೆ ಬೆಳಿತೀವಿ ನೋದು ಆ ಜವಾಬ್ದಾರಿ ತಗೊಂಡು ಮುಂದಕ್ಕೆ ಕೊಟ್ಟಾಗ ನಾವು ನಾವು ನಿಂತ್ಕೊಂಡ್ರೆ ನಮ್ ತಪ್ಪಾಗುತ್ತೆ ಅವರು ಪ್ರಹ್ಲಾದ್ ಜೋಶಿ ಅವರನ್ನ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಕಣ್ರಿ ಲಿಂಗಾಯತರನ್ನ ಮೋಸ ಮಾಡ್ಬಿಡ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅವರು ಒಂದ್ ರೀತಿ ಫೈರಿಂಗ್ ಬೋಲ್ಟ್ ತರ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗಿ ನಿಂತರು ಯಾಕಾಗಿ ಕುಮಾರಸ್ವಾಮಿ ಅವರ ಆ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ನಿಮ್ ಪ್ರಕಾರ ನೀವ್ ಅವ್ರನ್ನೇ ಕೇಳಬೇಕು ಯಾವ ಕಾರಣಕ್ಕೋಸ್ಕರ ರಾಜಕೀಯ ಪ್ರೇರಿತವಾಗಿ ಅವಾಗ ಬಿಜೆಪಿ ಯಾಕೆ ಸಿಎಂ ಹೇಳಿದೀವಿ ಅಂತ ಕೊಟ್ಟಿದ್ದೀವಿ ನನ್ನ ಹೇಳಿಕೆನೆ ನೋಡಿ ನೀವು ಯಾಕೆ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಆಗಂಗಿಲ್ಲ ಅಂತ ಹೇಳಿ ಖಂಡಿತ ಅವ್ರಿಗೆ ಅವಕಾಶ ಇದೆ ಖಂಡಿತ ಆಗ್ತಾರೆ ಅದ್ರಲ್ಲಿ ಏನು ಅವಕಾಶ ವಂಚಿತರ ಪ್ರಶ್ನೆನೇ ಇಲ್ವಲ್ಲ ಅದು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರಿ ನೀವೇ ತೆಗಿ ನೋಡ್ಕೋಬಹುದು ನನ್ನ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ ವೈನಾಟ್ ಅಂದು ಫ್ರೀಡಮ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ